ಮಂಡ್ಯ ಜಿಲ್ಲೆ ಮೇಲುಕೋಟೆಯಿಂದ ಸ್ಪರ್ಧೆ ಮಾಡುತ್ತಾ ಇರುವಂತ ದರ್ಶನ್ ಪುಟ್ಟಣ್ಣಯ್ಯ ವಿರುದ್ಧ ದಳಪತಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಂಡ್ಯದ ದುದ್ದ ಹೋಬಳಿ ಜನರನ್ನ ಅವಮಾನ ಮಾಡಿದಂತ ಆರೋಪ ದರ್ಶನ್ ಪುಟ್ಟಣ್ಣಯ್ಯ ಅವರ ಮೇಲಿದೆ. ದರ್ಶನ್ ಪುಟ್ಟಣ್ಣಯ್ಯ ರೈತ ಸಂಘದ ಮುಖಂಡರ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಕೂಡಲೇ ದುದ್ದ ಹೋಬಳಿಯ ಜನರ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹ ಮಾಡುತ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ದುದ್ದ ಹೋಬಳಿ ಜೆಡಿಎಸ್ ಮುಖಂಡರ ಆಗ್ರಹ ಇದು. ಜಿಬಿ ಶಿವಕುಮಾರ್ ಹೊಳಲು ಶಿವಣ್ಣ ನೇತೃತ್ವದಲ್ಲಿ ಪ್ರತಿಭಟನೆ ಸುದ್ದಿಗೋಷ್ಠಿ ಆಗ್ತಾ ಇದೆ. ಅವರ ಆಗ್ರಹ ಇಷ್ಟೇ, ರೈತರನ್ನ ಅವಮಾನಿಸುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ದರ್ಶನ್ ಪುಟ್ಟಣ್ಣಯ್ಯ ರೈತರನ್ನ ಜನರನ್ನ ಕ್ಷಮೆ ಕೇಳಬೇಕು ಅಂತ ಆಗ್ರಹ ಮಾಡಿದ್ದಾರೆ. ನಮ್ಮ ದುದ್ದ ದುಡ್ಡಿಗಾಗಿ ದುದ್ದ, ಸ್ವಾಭಿಮಾನಕ್ಕಲ್ಲ ಸಮರಕ್ಕೂ ಸೈ, ಇನ್ನೇನೋ ಒಂದು ಪದ ಇತ್ತು ಅದರಲ್ಲಿ. ಅದು ನಾವು ಉಳ್ಳನಳ್ಳಿಯಲ್ಲಿ ನಾವೆಲ್ಲರೂ ಕೂಡ ಒಂದು ಪ್ರಚಾರ ಕಾರ್ಯದ ಕಾರ್ಯಕ್ರಮದಲ್ಲಿ ಮಾತನಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಬಂದು ಪುಟ್ಟರಾಜವ್ರ ಕೈಗೆ ಕೊಟ್ಟರು. ಅದನ್ನು ಅವರೇ ಉಲ್ಲೇಖ ಮಾಡಿ ಅದಕ್ಕೆ ಸಕ್ಕಂಥ ಉತ್ತರವನ್ನು ಕೊಟ್ಟರು. ನಾನು ಸ್ವಲ್ಪ ಹಿಂದೆ ಹೋಗಿ ಹೇಳೋದಾದರೆ, ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಮಂಡ್ಯ ತಾಲೂಕೆ ಒಂದು ಘಟಕ ಇದ್ದಂಥ ಸಂದರ್ಭದಲ್ಲಿ ನಮ್ಮ ದುದ್ದ ಹೋಬಳಿಯ ಜನ ಗೌರವಸ್ಥರನ್ನೇ ಬೆಳೆಸಿದ್ದಾರೆ. ದುದ್ದ ಹೋಬಳಿಯಿಂದ ಬಂದಂಥ ಪ್ರತಿನಿಧಿಗಳು, ದಿವಂಗತ ನನ್ನ ತಂದೆ ಬೊಮ್ಮೇಗೌಡರು, ನಂತರ ದಿವಂಗತ ಅತ್ಯಂತ ಪ್ರಭಾವಿಗಳಾದ ಚೌಡಯ್ಯನವರು, ನಾನು, ರಾಮವರು, ತಮ್ಮಣ್ಣವರು, ಹೀಗೆ ಹಲವಾರು ಜನ. ಅದೇ ರೀತಿ ನಮ್ಮ ಜಿಲ್ಲಾ ಪಂಚಾಯತಿ ಅಸ್ತಿತ್ವಕ್ಕೆ ಬಂದ ಮೇಲೆ ಶ್ರೀಮಾನ್ ಶಿವಣ್ಣವರು, ಶ್ರೀಮಾನ್ ಮಾದಪ್ಪನವರು, ಶಿವಣ್ಣವರ ಸೊಸೆ ಅನುಪಮ ಯೋಗೇಶ್ರವರು, ಇದೇ ಥರ ನಮ್ಮ ಗುತ್ತಿಗೆದಾರರಂಥ ಬಾಲರಾಜ್ ಅವ್ರ ಸಹೋದರರಾದ ಶ್ರೀಕಂಠಯ್ಯನವರು, ತುಂಬ ಗೌರವಸ್ಥರನ್ನ ನಮ್ಮ ದುದ್ದ ಹೋಬಳಿ ರಾಜಕೀಯವಾಗಿ ಜನ್ಮ ಕೊಟ್ಟಿದೆ. ಆದರೆ ಚಪ್ಪಲಕ್ಕೋಸ್ಕರ ಮಾತನಾಡ್ತಕ್ಕಂಥ ದೃಷ್ಟಿಲಿ ಇದು ಒಂದು ಮಾತು, ಆ ಮನುಷ್ಯನ ಸಂಸ್ಕೃತಿ ಆ ಮನುಷ್ಯನ ಮಟ್ಟ ಹೇಳ್ತದೆ ಅಂತ ಒಂದು ಮಾತಿದೆ. ಅದನ್ನು ನಾನು ಹೇಳಬೇಕಾಗ್ತದೆ, ಯಾಕಂದರೆ ನಮ್ಮ ರಾಜಕೀಯದ ಅನುಭವ, ನಾವು ಬೆಳೆದು ಬಂದಂಥ ರೀತಿ, ಯಾರು ಕೆಳಗೆ ಬೆಳೆದ್ವಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ದರ್ಶನ್ ಪುಟ್ಟಣ್ಣಯ್ಯ ರೈತ ಸಂಘದ ಸೂರ್ಯೋದಯ ಪಕ್ಷದಿಂದ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಜೊತೆಗೆ ಕಾಂಗ್ರೆಸ್ ಬೆಂಬಲವನ್ನು ಪಡೆದುಕೊಂಡಿದ್ದಾರೆ. ಜೆ ಡಿ ಎಸ್ನ ಅವರು ಇಲ್ಲಿ ಸಹಜವಾಗಿ ಕೆಲವಷ್ಟು ಆರೋಪಗಳನ್ನು ಮಾಡ್ತಾರೆ, ಪ್ರತ್ಯಾರೋಪಗಳನ್ನು ಮಾಡ್ತಾರೆ. ಈ ವಿಚಾರ ಏನನ್ನ ಪರ್ಟಿಕ್ಯುಲರ್ ಆಗಿ ಏನನ್ನ ಹೇಳಿಕ್ ಕೊಟ್ಟಿದ್ದಾರೆ ಇವರು ಅಂತ? ದಶರಥ್, ಏನು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಸರ್ವೋದಯ ಕರ್ನಾಟಕದ ಅಭ್ಯರ್ಥಿಯಾಗಿರ್ತಕ್ಕಂಥ ಏನು ದರ್ಶನ್ ಪುಟ್ಟಣ್ಣಯ್ಯ ಅವರು ಇತ್ತೀಚೆಗೆ ಅದರಲ್ಲೂ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ದುದ್ದ ಹೋಬಳಿ ವ್ಯಾಪ್ತಿನಲ್ಲಿ ಒಂದು ಪಾದಯಾತ್ರೆಯನ್ನು ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಒಂದು ದುದ್ದ ಅಂದ್ರೆ ಏನು ದುಡ್ಡಿಗಾಗಿ ಅಲ್ಲ, ದುದ್ದ ಸ್ವಾಭಿಮಾನಕ್ಕಾಗಿ ಬದ್ದ, ದುದ್ದ ಹೋಬಳಿ ಮಾರಾಟಕ್ಕಿಲ್ಲ, ಖರೀದಿದಾರಿಗೆ ಅವಕಾಶ ಇಲ್ಲ ಅನ್ನೋ ಒಂದು ಪೋಸ್ಟ್ ಸಿಸಿಗೆ ಇದನ್ನ ಹಾಕೊಂಡು ಒಂದು ಪಾದಯಾತ್ರೆ ಮತ್ತೆ ಇತರ ವಿಚಾರಗಳನ್ನ ಇಟ್ಕೊಂಡು ಒಂದು ಶೀರ್ಷಿಕೆಗಳನ್ನ ಇಟ್ಕೊಂಡು ಪಾದಯಾತ್ರೆಯನ್ನ ಮಾಡಿದ್ರು. ಹೀಗಾಗಿ ಈ ವಿಚಾರ ಒಂದು ವಿಚಾರಗಳನ್ನ ಇಟ್ಕೊಂಡು ಅಂದ್ರೆ ದುದ್ದ ಹೋಬಳಿಯ ಮತದಾರರಿಗೆ ಏನು ಈ ರೈತ ಸಂಘದ ಅಭ್ಯರ್ಥಿ ಆಗಿರ್ತಕ್ಕಂತಹ ದರ್ಶನ್ ಪುಟ್ಟಣ್ಣ ಮತ್ತೆ ರೈತ ಸಂಘದ ಕೆಲ ನಾಯಕರುಗಳು ಒಂದ್ ರೀತಿ ಅವಹೇಳನ ಮಾಡ್ತಾ ಇದಾರೆ, ಅಗೌರವ ಮಾಡ್ತಿದ್ದಾರೆ, ಅಪಮಾನ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು. ಈ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಜಿ ಪಿ ಶಿವಕುಮಾರ್ ಮತ್ತೆ ಅಲ್ಲಿನ ದುದ್ದ ಹೋಬಳಿಯ ಜೆಡಿಎಸ್ ನಾಯಕರುಗಳು ಒಂದು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ ದರ್ಶನ್ ಪುಟ್ಟಣ್ಣ ಅವರಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ದುದ್ದ ಹೋಬಳಿಯ ಜನ ಸ್ವಾಭಿಮಾನಕ್ಕಾಗಿ ಇರ್ತಾ ಬದುಕಿರ್ತಕ್ಕಂಥವ್ರು, ಇಲ್ಲಿ ಸಾಕಷ್ಟು ಜನ ಈ ಹೋಬಳಿಯ ಮೂರ್ನಾಲ್ಕು ಮಂದಿ ಶಾಸಕರಾಗೂ ಕೂಡ ಆಯ್ಕೆ ಆಗಿರ್ತಕ್ಕಂಥವ್ರು. ಇಂತ ಒಂದು ಇಲ್ಲಿ ಸಾಕಷ್ಟು ಒಂದು ರಾಜಕೀಯವಾಗಿ ಮತ್ತು ಎಲ್ಲಾ ರೀತಿಯಲ್ಲೂ ಒಂದು ಇತಿಹಾಸವನ್ನು ಹೊಂದಿರ್ತಕ್ಕಂಥ ಈ ಹೋಬಳಿಗೆ ಅಪಮಾನ ಮಾಡುವಂತದ್ದು ಸರಿಯಲ್ಲ, ತಮ್ಮ ಭಾಷಣದ ಒಂದು ಒಂದು ತೀಟೆಯನ್ನ ತೀರಿಸಿಕೊಳ್ಳುವ ವಿಚಾರವಾಗಿ ಈ ರೀತಿಯ ಒಂದು ಹೇಳಿಕೆಗಳನ್ನ ಕೊಡುವಂತದ್ದು ಸರಿಯಲ್ಲ. ಅಂದ್ರೆ ಇಲ್ಲಿ ಮೇಲುಕೋಟೆ ಗೆಲ್ಲಬೇಕು ಅಂತ ಹೇಳಿದ್ರೆ ದುದ್ದ ಹೋಬಳಿ ಅತ್ಯಂತ ಪ್ರಮುಖ ಸ್ಥಾನವನ್ನ ವಹಿಸುತ್ತೆ. ದುದ್ದ ಹೋಬಳಿಲಿ ಹೆಚ್ಚು ಯಾರು ಮತ ಗಳಿಸ್ತಾರೆ ಅವ್ರ ಗೆಲುವು ಸುಲಭವಾಗುತ್ತೆ. ಹೀಗಾಗಿ ದುದ್ದ ಹೋಬಳಿಗಾಗಿ ಈ ಫೈಟ್ ಅಂತ.
ನಿಜವಾಗ್ಲೂ ದಶರಥ, ಕಳೆದ 2008ರಲ್ಲಿ ಏನು ಕ್ಷೇತ್ರ ಮರುವಿಂಗಡಣೆ ಆಯಿತು ಆ ಸಂದರ್ಭದಲ್ಲಿ ಇದು ಕೆರಗೋಡು ವಿಧಾನಸಭಾ ಕ್ಷೇತ್ರ ಸೇರಿತ್ತು. ಆ ನಂತರದಲ್ಲಿ 2008ರ ನಂತರದಲ್ಲಿ ಇದು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥದ್ದು. ಹೀಗಾಗಿ ಈ ಕ್ಷೇತ್ರದ ಮೇಲೆ ಎಲ್ಲಾ ಈ ಪಕ್ಷದ ಅಭ್ಯರ್ಥಿಗಳು ಕೂಡ ಹೆಚ್ಚಿನ ಏನು ಅಟ್ರಾಕ್ಟಿವ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿನ ಈ ಮತದ ಈ ಕ್ಷೇತ್ರದ ಹೋಬಳಿಯ ಮತದಾರರನ್ನ ಸೆಳೆಯಲಿಕ್ಕೆ ಈ ರೀತಿಯ ಒಂದು ತಂತ್ರಗಾರಿಕೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಅಂದ್ರೆ ನಿರ್ಣಾಯಕವಾಗಿರ್ತಕ್ಕಂಥ ಈ ದುದ್ದ ಹೋಬಳಿಯ ಜನರ ಮತದಾರರನ್ನ ಒಂದು ಮನವೊಲಿಸಿಕೊಳ್ಳಲಿಕ್ಕೆ ಈ ರೀತಿಯ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ಈ ಹೋಬಳಿ ಜನರ ಒಂದು ಮುಂದಿಟ್ಕೊಂಡು ಈ ರೀತಿಯ ಒಂದು ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಸರಿಯಲ್ಲ. ತಮ್ಮ ಏನು ತಮ್ಮ ಸೇವೆ ಏನಿದೆ, ಅಭಿವೃದ್ಧಿ ಏನಿದೆ, ಅಥವಾ ನಿಮ್ಮ ಧ್ಯೇಯ ಏನಿದೆ, ಅವೆಲ್ಲವನ್ನು ಕೂಡ ಇಟ್ಕೊಂಡು ಎಲ್ಲ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ಸರ್. ಎಸ್, ಥ್ಯಾಂಕ್ ಯು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.